ನೀನು ಎಷ್ಟು ದಿನ ಅಂತ ಇದೇ ಮನೇಲಿ ಇರ್ತೀಯ? ಅವಳು ಆರಾಮಾಗಿ ಅಮ್ಮನ ಜೊತೆ ಇರ್ತಾಳೆ. ನಿನ್ಗೆ ಈ ಮನೇನೂ ಇಲ್ಲ, ಆ ಮನೇನೂ ಇಲ್ಲ, ಕತ್ಲೆ ಕೊಣೆನೇ ಗತಿ. ಪಾಪ ನನ್ನ ಕಂದಮ್ಮ, ಅದು ಹೇಗಿರ್ತೀಯೋ. ಈ ಆನೆ ಹೊಟ್ಟೆಗೆ ಅರೆ ಕಾಸಿನ ಮಜ್ಜಿಗೆ, ಹೊತ್ತಿಗೊಂದು ಲೋಟ ಗಂಜಿನೇ ಗತಿ. ಅವಳು ಕೈ ಬಿಡು. ಏನೇ ಹೇಳಿದ್ದೆ ನನಗೆ ಅಷ್ಟು ಬೇಗ ಮರ್ತೋಯ್ತಾ? ಹುಟ್ಟು ಗುಣ ಸುಟ್ಟರು ಹೋಗಲ್ವಂತೆ. ಎಷ್ಟೇ ಆದರೂ ನಿನ್ನ ಕೊಂಕುತಿ ಬಿಡಲ್ಲ. ಯಾಕೆ ಹಾಗೆ ಹೇಳ್ತೀರಾ? ನಾನೇನು ಮಾಡಿದೆ? ಈ ಮಗು ತಂಟೆ ಹೋಗ್ಬೇಡ ಅಂತ ನಿನ್ಗೆ ಹೇಳಿದ್ದೆ ತಾನೆ. ಹೋದ್ರೆ ಕತ್ತಿಡಿದು ಮನೆಯಿಂದ ಆಚೆ ಆಗ್ತೀನಿ ಅಂತ ಹೇಳಿದ್ದೆ. ಹೋಗು, ಈ ಮನೆ ಜಾಗ ಇಲ್ಲ ನಿನಗೆ. ನಿಮ್ಮ ಅಮ್ಮನ ಮನೆಗೆ ಹೋಗು. ಗೆಟ್ ಔಟ್. ರೀ, ನಾನೇನು ಮಾಡಿಲ್ಲ, ಸಾರಿ ಹೇಳ್ತಿದ್ದೆ. ತಪ್ಪಾಯ್ತು, ಬೇಜಾರು ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಿದ್ದೆ. ಬೇಕಿದ್ರೆ ಕೇಳಿ ಅವಳನ್ನ. ಆಯುಷ್ಯ ಪುಟ್ಟ, ನಿಜನಾ ಇವ್ರು ನೀನು ಸಾರಿ ಅಂದ್ರ? ಹೇಳು ಪುಟ್ಟ, ಮಾತಾಡು. ನನಗೆ ಹೊಡೆದ್ನ, ಬೈದ್ನ? ನೀನು ತುಂಬ ಒಳ್ಳೆ ಹುಡುಗಿ, ನಾಟಕ ಮಾಡಲ್ಲ, ಸುಳ್ಳು ಹೇಳಲ್ಲ, ಕಳ್ತನ ಮಾಡಲ್ಲ. ನಾನೇ ನಿನ್ನ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ನಾನು ಹೇಳಿದೆ ತಾನೇ ಇನ್ಮೇಲೆ ನಿನ್ನ ಮೇಲೆ ಡೌಟ್ ಪಡಲ್ಲ ಅಂತ. ಹೌದಾ ಪುಟ್ಟ, ನಿಜವಾಗ್ಲೂ ಹೇಳಿದ್ರ? ಹೋಗ್ಲಿ ಬಿಡು ಪುಟ್ಟ, ತಲೆ ಕೆಡಿಸ್ಕೋಬೇಡ. ಇನ್ಮೇಲೇನಾದರೂ ಇವರೇನಾದರೂ ಅಂದರೆ, ಏನಾದರೂ ಬೈದರೆ ನನಗೆ ಹೇಳು, ಆಯ್ತಾ? ನಾನು ನೋಡ್ಕೋತೀನಿ, ಸರಿನಾ? ಸರಿ ಬಿಡಿ. ನಿಮ್ಗೆ ಈಗಲೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಆಯಿತು. ನಾನಿನ್ ಮೇಲೆ ಅವ್ರ ಜೊತೆ ಮಾತಾಡಲ್ಲ, ಕಣ್ಣೆತ್ ಕೂಡ ನೋಡಲ್ಲ. ಪುಟ, ನಾನು ನಿನ್ನ ಮೇಲೆ ನಿನಗೇನು ಹೇಳಲ್ಲ. ಮತ್ತೆ ಯಾಕೆ ಕೈ ಇಟ್ಕೊಂಡ್ರೆ? ಕೈ ಹಿಡ್ಕೋಬಾರ್ದ, ನಿಮ್ಗೆ ಇರಿಟೇಟ್ ಆಗತ್ತ.
ಏನು ತರಲೆ ಮಾಡಲ್ಲ, ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತದೆ. ನಮ್ಮ ಪ್ರೀತಿ ಯಾವಾಗಲೂ ಹೀಗೆ ನಿಜವಾಗ್ಲೂ ನೀವು ಸಂತೋಷವಾಗಿದ್ದೀರಿ. ಮದುವೆ ಆಗಿ 4 ವರ್ಷ ಕಳೀತು, ಇನ್ನ ನಿಮ್ ಚಿನ್ನ ಮಾಡ್ತಿಲ್ವಾ? ತರಲೆ ಮಾಡ್ತೀರಾ? ಹೌದಾ? ಎಲ್ಲ ನೀವೇ ಸನ್ನಿಧಿ. ಹಲೋ. ಹಲೋ ಬೇಬಿ, ಏನ್ ಮಾಡ್ತಾ ಇದೀಯಾ? ಏನಲ್ಲ, ಎಷ್ಟೊತ್ತವರೆಗೂ ರೂಮಲ್ಲಿ ಕುತ್ಕೊಂಡು ಓದ್ತದೆ, ಯಾಕೋ ಬೋರ್ ಆಯ್ತು ಅಂತ ಹೊರಗಡೆ ಬಂದೆ. ನೀನೇನ್ ಮಾಡ್ತಿದ್ಯಾ? ನಾನ್ ನಿನಗೋಸ್ಕರ ಕಾಯ್ತಾ ಇದ್ದೆ. ಬೆಳಗ್ಗೆ ಎದ್ದಿದ್ ಲೇಟ್ ಆಯ್ತು, ಯಾಕೋ ಮೂಡ್ ಸರ್ ಇಲ್ಲ ಟೀಚರ್. ನಾನು ಈವ್ನಿಂಗ್ ಕಾಲ್ ಮಾಡ್ಲಾ? ಇನ್ನೂ ನಿನ್ ಕೋಪ ಕಮ್ಮಿ ಆಗಿಲ್ವಾ? ಇಟ್ಸ್ ಓಕೆ ಅಂಜು, ನಿಮ್ ಅಣ್ಣ ತಾನೆ ನಿನಗ್ ಬೈದಿದ್ದು, ಬೇರೆ ಯಾರು ಅಲ್ವಲ್ಲ. ನನಗ ಅದಕ್ ಬೇಜಾರಲ್ಲ, ಅಣ್ಣ ಸಾರಿ ಕೇಳ್ದ, ರಾಜಿ ಮಾಡ್ಕೊಳಕ್ ಬಂದ. ಬಟ್ ನಾನು ತುಂಬಾ ರೂಡಾಗಿ ಮಾತಾಡ್ದೆ, ಅದಕ್ಕೆ ಜೊತೆನೂ ತುಂಬಾ ರೂಡಾಗಿ ಮಾತಾಡ್ದೆ. ನಾನು ಹಾಗೆಲ್ಲ ಬಿಹೇವ್ ಮಾಡಬಾರ್ದಾಗಿತ್ತು. ಪರವಾಗಿಲ್ಲ ಬಿಡು, ಇವಾಗ ನೀನೇನ್ ಮಾಡ್ತಾ ಇದೀಯಾ? ಆ ಮಗು ಹೇಗಿದೆ? ಇಲ್ಲ, ಎಲ್ಲೋ ಆಟ ಆಡ್ತಿದ್ದಾಳೆ ಅನ್ಸುತ್ತೆ. ನಾನು ಬೆಳಗ್ಗೆಯಿಂದ ಅವಳ ನೋಡೇ ಇಲ್ಲ. ಸಾಧ್ಯ ಆದ್ರೆ ಕರ್ಕೊಂಬರ್ತೀಯಾ? ಅದೇ ನಿಮ್ ಮನೆ ಹತ್ರ ಪಾರ್ಕ್ ಇದೆಯಲ್ಲ, ಅಲ್ಲಿ ಕರ್ಕೊಂಬರ್ತೀಯಾ? ಸಾರಿ ಟೀಚರ್, ಆಗಲ್ಲ, ನಾನು ಅವಳನ್ನೆಲ್ಲೂ ಕರ್ಕೊಂಡ್ಬರಲ್ಲ. ಏಕೆ? ನಿಂಗೆ ಮೂಡಿಲ್ವಾ? ನಾಳೆ ಅವಳನ್ನ ಕರ್ಕೊಂಬರ್ಬೋದಾ? ಸಾರಿ ಕಣು, ಆಗಲ್ಲ. ಯಾಕಾಗಲ್ಲ? ನಿನ್ನ ಮನ್ಸು ಸರಿ ಇಲ್ಲ ಅಂತಾನ? ಆ ಪುಟ್ಟಂಗೆ ಕರ್ಕೊಂಬಾ, ಪಾರ್ಕಲ್ಲಿ ಆಟ ಆಡೋಣ. 1 ನಿಮಿಷದಲ್ಲಿ ಮನ್ಸೆಲ್ಲ ಸರಿ ಹೋಗುತ್ತೆ. ನಾನು ಬೇಕಿದ್ರೆ ಬರ್ತೀನಿ, ಅವಳನ್ನ ಕರ್ಕೊಂಡು ಬರೋಕ್ಕಾಗಲ್ಲ. ಅವಳಿಗೆ ಬೇಸರ ಆಗಲ್ವಾ? ಮಕ್ಳಿಗೆ ನಿರಾಸೆ ಮಾಡಬಾರ್ದು. ಹಲೋ, ಕೇಳಿಸ್ತಾ? ಮಕ್ಕಳು ತುಂಬ ಸೆನ್ಸಿಟಿವ್ ಕಣೆ. ಆಗಲ್ಲ ಅಂತ ಹೇಳಿದ್ನಲ್ಲ, ಮತ್ತ್ಯಾಕೆ ಫೋರ್ಸ್ ಮಾಡ್ತೀಯ? ನೆನ್ನೆ ಆಗಿರೋ ರಾಮಾಯಣನ ಸಾಕಾಗಲ್ವಾ? ಏ ಸಾರಿ ಸಾರಿ ಸಾರಿ, ಇವತ್ತೇ ಕರ್ಕೊಂಬಾ ಅಂತ ಹೇಳ್ತಾ ಇಲ್ಲ, ನಾಳೆ ಕರ್ಕೊಂಬಾ, ನಾಳಿದ್ ಕರ್ಕೊಂಬಾ. ನಿಮ್ಮ ಅಣ್ಣನ ಪರ್ಮಿಷನ್ ಕೇಳಿ, ಅವ್ರ ಒಪ್ಪಿಗೆ ಕೊಟ್ಟಾದ್ಮೇಲೆ ಕರ್ಕೊಂಬಾ, ಪರವಾಗಿಲ್ಲ. ಯಾಕೆ ಸುಮ್ಮನೆ ಫೋರ್ಸ್ ಮಾಡ್ತೀಯ? ನೀನು ಯಾಕೆ ಅವಳನ್ನ ನೋಡಬೇಕು? ಪ್ರಪಂಚದಲ್ಲಿ ನೀನು ಬೇರೆ ಮಕ್ಕಳನ್ನ ನೋಡೇ ಇಲ್ವಾ? ನೀನು ಇಷ್ಟಪಟ್ಟಿರೋದು ನನ್ನ. ನನ್ನ ಮೀಟ್ ಮಾಡೋಕ್ಕೆ ಬಾ ಅಂದರೆ ಬರ್ತೀನಿ, ಅವಳನ್ನ ನಾನು ಕರ್ಕೊಂಡು ಬರೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಅವಳು ಯಾಕೆ ಬರಬೇಕು? ಹಾಂ ಸನ್ನಿಧಿ, ನೀವು ಹೇಳೋದು ನಿಜ.
ಅಲ್ಲೇ ನೆಮ್ಮದಿಯಾಗಿ ನಿಮ್ಮ ಮಡಿಲಲ್ಲೇ ಪ್ರಾಣ ಬಿಡ್ತೀನಿ ಸನ್ನಿಧಿ. ಸಹಾಯ ಮಾಡಲ್ಲ, ಯಾಕೆ ಆಡ್ತೀರ ಪ್ಲೀಸ್? ಆ ಥರ ಮಾತಾಡಬೇಡಿ, ನನಗೆ ಇಷ್ಟ ಆಗಲ್ಲ. ಕೊನೆ ಆಸೆ ಬಗ್ಗೆ ಮಾತಾಡೋ ಟೈಮ್ ಆಯಿತು, ನಮ್ಗೆ ಅಷ್ಟೊಂದು ವಯಸ್ಸಾಗಿದೆಯಾ? ಅದು ಆಗಲ್ಲ ಸನ್ನಿಧಿ, ಯಾರಿಗೆ ಗೊತ್ತು ಯಾವಾಗ? ಈಗಲೇ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಕೊನೆ ಆಸೆನ ನಾನು ಪೂರೈಸೋಕ್ಕಾಗಲ್ಲ ಅಂತ ಆಸೆನೆಲ್ಲ ಇಟ್ಕೋಬೇಡಿ. ನೀವೇ ಇಲ್ಲ ಅಂತಂದ್ಮೇಲೆ ಈ ಜೀವನ ಈ ಬದುಕು ನಂಗೆ ಯಾವುದು ಬೇಡ ರೀ. ಇದು ಅನ್ಯಾಯ ಅಲ್ವಾ ಸನ್ನಿಧಿ? ನೀವು ಫಸ್ಟ್ ಆಯ್ತೀರಾ, ನೀವು ಹೋದ್ಮೇಲೆ ನಾನೇನು ಮಾಡಿ? ಪರವಾಗಿಲ್ಲ, ನಮಗೆ ನಮ್ಮ ಚುನ್ನು ಇರ್ತಾಳಲ್ಲ, ಅವಳಿಗೂ ವಯಸ್ಸಾಗಿರುತ್ತೆ, ತಲೆ ಕೂತು ಬೆಳೆದಾಗಿರುತ್ತೆ, ಅಲ್ಲೆಲ್ಲೋ ಉದ್ರೋಗಿರುತ್ತೆ. ಆದರೆ ನಾನು ಅವಳನ್ನ ಕರ್ಕೊಂಡು ಬರಲ್ಲ, ಕರ್ಕೊಂಡು ಬಾ ಅಂತ ನೀನು ಫೋರ್ಸು ಮಾಡಬೇಡ. ನನಗೆ ಅಷ್ಟೊಂದು ಇಷ್ಟ ಆದರೆ ಮನೆಗೆ ಬಾ, ಮನೆಗೆ ಬಂದು ಅವಳ ಜೊತೆ ಆಟ ಆಡ್ಕೊಂಡು ಇದ್ಬಿಟ್ಟು ಹೋಗು. ಬೇಬಿ ಕಾಮ್ ಡೌನ್ ಪ್ಲೀಸ್, ನಾನು ಹೇಳಿದ್ದು ಅವಳನ್ನ ನೋಡಬೇಕು ಅಂತಲ್ಲ, ಅವಳಿಗೆ ಆಸೆ ತೋರಿಸಿ ನಿರಾಸೆ ಮಾಡಬೇಡ ಅಂತ. ಅವಳಿಗೆ ಅದೆಲ್ಲ ನೆನಪು ಇಲ್ಲ, ಅಣ್ಣ ಚಾಕ್ಲೇಟ್ ಕೊಟ್ಟಿದ್ದಾನೆ, ಅದಕ್ಕೆ ಸ್ವೀಟ್ಸ್ ಕೊಟ್ಟಿದ್ದಾರೆ. ಅವಳು ಆರಾಮಾಗಿ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿದ್ದಾಳೆ, ಆಸೆನೂ ಇಲ್ಲ ನಿರಾಸೆನೂ ಇಲ್ಲ. ಸಾರಿ ಟೀಚರ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏ ಹೋಲ್ಡ್ ಆನ್, ಸಿಟ್ ಮಾಡ್ಕೊಂಡು ಕಾಲ್ ಕಟ್ ಮಾಡಬೇಡ. ಐ ಆಮ್ ಸೋ ಸಾರಿ, ನೀನು ಆ ಮಗುನ ಹೊರಗಡೆ ಕರ್ಕೊಂಬರ್ಬೇಡ, ನನಗೆ ನೋಡಬೇಕು ಅನ್ಸಿದ್ರೆ ನಾನೇ ಬರ್ತೀನಿ. ಹೇಗಿದ್ರೂ ಮನೆ ಅಳಿಯಾಗೋಂತಾನೆ, ನಾನು ಬಂದ್ರೆ ಏನು ತಪ್ಪು? ನೀನು ಮನೆಗೆ ಬರ್ತೀಯಾ ಅವಳನ್ನ ನೋಡೋಕ್ಕೆ? ಸರಿ ಬಾ, ನನಗೆ ನಾನು ಇಂಪಾರ್ಟೆಂಟ್ ಅಲ್ಲ, ಅವಳನ್ನ ನೋಡೋದು ಇಂಪಾರ್ಟೆಂಟ್. ಆದರೆ ನಿನ್ನ ಮನೆಗೆ ಬಂದಮೇಲೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಲ್ಲ. ನನ್ನ ವಿಷಯ ನನ್ನ ಮನೆಯಲ್ಲಿ ಇನ್ನೂ ಹೇಳಲ್ಲ, ನನ್ನ ಜಸ್ಟ್ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೋದು ಅಷ್ಟೆ. ಹೇ ಇಟ್ಸ್ ಓಕೆ ಇಟ್ಸ್ ಓಕೆ, ನಾನು ಸುಮ್ಮನೆ ಜೋಕ್ ಮಾಡಿದೆ ಬೇಬಿ. ಯಾಕೋ ನಿನ್ನ ಮೂಡ್ ಸರಿ ಇಲ್ಲ ಅನ್ಸುತ್ತೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ನಾನು ಯಾಕೆ ಎಲ್ಲರ ಮೇಲೆ ಹೀಗೆ ರೇಗಾಡ್ತಿದ್ದೀನಿ? ಏನಾಗಿದೆ ನನಗೆ? ಟೀಚರ್ ಮೇಲೆ ಯಾಕೆ ರೇಗಾಡ್ದೆ? ತಲೆ ಕೆಟ್ಟೋಗ್ತದೆ. ಅಣ್ಣ ಅಲ್ಲ, ತಂಗಿ. ವೈ ದಿಸ್ ಕೊಲವೆರಿ 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 ಡಿ. ಮೋಸಕ್ಕೆ ಕೈ ಮುಗಿಬೇಕಾ? ಇನ್ನೊಂದು ಯಾವುದೋ ಸಾಂಗ್ ಇದೆ. ಇದು ನಿಮ್ಮನ್ನ ನೋಡಿ ನಿಮ್ಮಂತವ್ರಿಗೋಸ್ಕರನೇ ಬರೆದಿರೋ ಸಾಂಗ್.
ದೇವ್ರೆ, ನನ್ನ ಬಂಗಾರಿ ಯಾಕೆ ಹೀಗೆ ಡಲ್ಲಾಗಿದ್ದಾಳೆ? ಇವಳು ಸರಿ ಹೋದ್ರೆ ಸಾಕು, ಪಟಾಕಿ ಹೊಡೆದಾಗ ಪಟ್ಪಟ ಅಂತ ಮಾತಾಡ್ಕೊಂಡು ಮಾತಿಗೆ ನೋಡ್ಸಲ್ಲ ಅಮ್ಮ ಅಮ್ಮ ಅಂದ್ಕೊಂಡು ಅದು ಕೊಡು ಇದು ಕೊಡು ಅಂತ ಕೇಳೋ ಹಾಗಾಗ್ಲಿ ದೇವ್ರೆ. ನನ್ನ ಮಗಳು ಮೊದಲಿನ ಹಾಗಾದ್ರೆ ನನಗಷ್ಟೇ ಸಾಕು. ಓಯ್ ಖುಷಿ, ಏನಮ್ಮ ಹೆಂಗಿದ್ಯಾ? ನಮ್ಮ ಅಂಗಡಿ ಕಡೆ ಬರ್ಲೇ ಇಲ್ವಲ್ಲ? ನಿನ್ನೆ ರಾಮಣ್ಣನ ಮಗಳು ಕೇಳ್ದೆ ಖುಷಿ ಕಾಣಿಸ್ತಾ ಇಲ್ವಲ್ಲ ಅಂತ. ಇಷ್ಟು ದಿನ ಕಾಣಲೇ ಇಲ್ಲ, ಅಮ್ಮ ಮಗಳು ಊರಿಗೆ ಹೋಗಿದ್ರ? ರಜಾ ಬಂದ ತಕ್ಷಣ ನಮ್ಮನ್ನೇ ಮರ್ತ್ಬಿಡೋದೇನಮ್ಮ, ಬಾಳೆಹಣ್ಣು ಚಾಕ್ಲೇಟ್ ಕೊಡ ತಕ ಹೋಗ್ತಿರ್ಲಿಲ್ಲ. ಅಮ್ಮ ಮಗಳು ಯಾವ್ರಿಗೆ ಹೋಗಿದ್ರೆ? ಯಾಕೆ ಖುಷಿ, ಏನೋ ಮಾತಾಡ್ತಾ ಇಲ್ಲ, ನಾನು ಗುರ್ಸಿಗ್ಲಿಲ್ವ ನಿಂಗೆ? ಖುಷಿ ಇದ್ದಾನೆ, ಯಾಕೆ ಮಂಕಾಗಿದೆ? ಏನು ವಿಷಯ, ಮೈಗೆ ಹುಷಾರಿಲ್ವಾ? ಪುಟಿ ಮಾತಾಡು, ಯಾಕೆ ಗಲ್ಲಾಗಿದ್ಯಾ? ಅಂಕಲ್ ಅಷ್ಟು ಕೇಳ್ತಿರಲ್ಲ, ಮಾತಾಡೆ. ಆಮೇಲೆ ಕುಡಿತೀನಿ ಮೇಡಮ್. ಆಯುಷ್ ಹೇಗಿದ್ದಾಳೆ? ಈಗಲೂ ಭಯ ಪಡ್ತಾ ಇದ್ದಾಳೆ. ಅವಳನ್ನ ಸ್ಕೂಲಿಗೆ ಕಳಿಸ್ಬೇಕಾಯ್ತಮ್ಮ. ಹೀಗೆ ರಜಾ ಹೋಗ್ತಾ ಇದ್ರೆ ಮನಸ್ಸು ಓದೋ ಕಡೆ ಇರೋದಿಲ್ಲ, ಅವಳ ವಿದ್ಯಾಭ್ಯಾಸ ಹಾಳಾಗಬಾರ್ದಲ್ವ? ನಾಳೆಯಿಂದ ಕಳಿಸ್ತೀನಿ ಮಾವ, ಇವರೇ ಹೇಳಿದ್ರು ಒಂದು ವಾರ ಮನೇಲಿರಲಿ ಅಂತ. ಪೊಲೀಸ್ ಕೇಸ್ ಏನಾಯ್ತು, ಯಾರು ಏನು ಅಂತಲ್ಲಾದ್ರೂ ಪತ್ತೆ ಆಯ್ತಾ? ಇಲ್ಲ ಮಾವ, ಇವ್ರು ಏನೂ ಹೇಳಲಿಲ್ಲ ನನಗೆ. ಇದೆಲ್ಲ ಅಷ್ಟೊಂದು ಸುಲಭನಾಗಿ ಬಗೆಹರಿಯೋದಿಲ್ಲಮ್ಮ. ನಮ್ಮ ಗೌತಮ್ ಕಾಣೆಯಾಗಿ 8 ವರ್ಷ ಆಗ್ತಾ ಬಂತು. ಕಂಪ್ಲೇಂಟ್ ತಗೊಂಡು ಕಮಿಷನರ್ ಹತ್ರ ತನಕ ಹೋಗಿದ್ದು, ಯಾರಿಂದಲೂ ಪತ್ತೆ ಹಚ್ಚೋದಕ್ಕಾಗಲಿಲ್ಲ. ಇದೆಲ್ಲ ಹಾಗೆ ನಮ್ಮ ಗ್ರಹಚಾರ ನೋಡು, ಗೌತಮ್ ಸತ್ತು 1 ವರ್ಷ ಆಗ್ತಾ ಬಂತು. ಅದು ನಿಜವಾಗ್ಲೂ ಸತ್ತನೋ ಅಥವಾ ಯಾರಾದರೂ ಕೊಂದು ಸಾಯಿಸಿದ್ರು ಏನೂ ಅರ್ಥವಾಗ್ತಾ ಇಲ್ಲ. ಅವನ ಸಾವಿಗೆ ಇವತ್ತಿನವರೆಗೂ ನ್ಯಾಯ ಸಿಕ್ಕಲಿಲ್ವಲ್ಲಪ್ಪ. ನಾಡಿದ್ದು ಅಮಾವಾಸ್ಯೆ, ಮರುದಿನ ಅವನು ಶ್ರಾದ್ದ ಮಾಡಬೇಕು. ಸಿದ್ಧಾರ್ಥ್ ಬಂದ ತಕ್ಷಣ ಅವನಿಗೆ ತಿಳಿಸ್ಬಿಡು. ಮಾವ ಪ್ಲೀಸ್, ನೀವು ಅಳಬೇಡಿ, ಆಗೇದಾಗೋಯ್ತು. ಈಗ ಅದ್ರ ಬಗ್ಗೆ ನೆನ್ಸ್ಕೊಂಡು ಕೂತ್ರೆ ಗೌತಮ್ ಬಾವ ವಾಪಸ್ ಬರ್ತಾರ? ಮರ್ತ್ಬಿಡಿ, ದುಃಖ ಪಡ್ಬೇಡಿ. ಮಗನ್ ಕಳ್ಕೊಂಡು ದುಃಖ ಮರೆಯಕ್ ಆಗೋದಿಲ್ಲ ಸನ್ನಿಧಿ, ಅದನ್ನ ಕಷ್ಟದಿಂದ ಸಹಿಸ್ಕೋಬಹುದು. ಆದ್ರೆ ಆ ಹುಡುಗಿ ಚಂದ್ರಿಕಾ ಸಂಕಟನ ನೋಡಕ್ಕಾಗಲ್ಲ. ಪಾಪ, ಚಿಕ್ಕ ವಯಸ್ಸಿಗೆ ಗಂಡನ್ ಕಳ್ಕೊಂಡು ಅತಂತ್ರ ಆಗ್ಬಿಟ್ಟಿದ್ದಾಳೆ. ತನ್ನದು ಅಂತ ಏನೂ ಇಲ್ಲ, ಒಂದು ಮಗುನಾದರೂ ಇದ್ದಿದ್ರೆ ಆ ಮಗು ಮುಖ ನೋಡಿಕೊಂಡು ಸಮಾಧಾನ ಪಟ್ಕೊಳ್ತಿದ್ದ, ಆ ಯೋಗನೂ ಅವಳಿಗಿಲ್ಲ. ಮಾವ ಅದೆಲ್ಲ ಕರ್ಮ, ನಾವು ಅನುಭವಿಸ್ಲೇಬೇಕು, ಬೇರೆ ವಿಧಿನೇ ಇಲ್ಲ. ಈಗ ನೀವು ಈ ಥರ ಹತ್ಕೊಂಡು ಕೂತ್ರೆ ನಿಮ್ಮ ಮಗನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಧೈರ್ಯವಾಗಿರಿ, ಇವತ್ತಲ್ಲ ನಾಳೆ ಅವ್ರ ಸಾವಿಗೆ ನ್ಯಾಯ ಸಿಗತ್ತೆ, ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಆಗತ್ತೆ. ಆ ಭರವಸೆ ಕಳ್ಕೋಬೇಡಿ ಮಾವ, ಪ್ಲೀಸ್. ಅರೆ ಯಾಕೆ ಮಾತಾಡ್ತಾ ಇಲ್ಲ? ಅದು ಶೇಖರ್ ತಾತ ಅಲ್ವೇನೋ ಪುಟ್ಟ, ಮಾತಾಡ್ಸು. ತಾತನ ಹೇಗೆ ಮರ್ತ್ಬಿಟ್ಟೆ ನೀನು? 2 ವರ್ಷದಿಂದ ಬರ್ತಾ ಇದ್ದಾಳೆ, ಹೆಂಗಮ್ಮ ಮರೀತಾಳೆ? 1 ವಾರಕ್ಕೊಮ್ಮೆ ಮರೆಯೋಕ್ಕಾಗತ್ತಾ? ಯಾಕೋ ಮನ್ಸ್ಕೊಂಡಿದ್ದಾಳೆ ಅನ್ಸುತ್ತೆ. ನಮ್ಮ ಜೊತೆ ಮಾತಾಡಲ್ಲ ಖುಷಿ? ಅಮ್ಮನ ಮೇಲೆ ಕೋಪನ ಇಲ್ಲ ಶಾಲೆಗೆ ಹೋಗೋಕೆ ಇಷ್ಟ ಅಲ್ವಾ? ಯಾಕೆ ನಮ್ಮ ಪಟಾಕಿ ಸಿಡಿತಾ ಇಲ್ವಲ್ಲ, ಸಪ್ಪೆ ಆಗ್ಬಿಟ್ಟೈತೆ. ಅದು ಇತ್ತೀಚೆಗೆ ಮಾತಾಡ್ತಾ ಇಲ್ಲ, ಅದೇನಾಗಿದೆಯೋ ಅಂತ ಗೊತ್ತಿಲ್ಲ. ಅದಕ್ಕೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂಕಲ್.
ಯಾಕಂತದೇನಾಯ್ತು? ಮೈಸೂರಿಗೆ ಹೋದಾಗ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿದ್ಲು, ಒಂದ್ ಇಡೀ ದಿನ ಸಿಗ್ಲೇ ಇಲ್ಲ, ಆಸ್ಪತ್ರೆಲಿ ಇದ್ದಾಗ್ಲೂ ಮಾತಾಡ್ಲಿಲ್ಲ, ಮನೆಗ್ ಬಂದ್ಮೇಲೆ ಮಾತಾಡ್ತಾಳೆ ಅಂತ ಅನ್ಕೊಂಡೆ. ಸರಿನೇ ಹೋಗ್ತಾ ಇಲ್ಲ, ಈಗ್ಲೂ ಹಾಗೆ ಇದ್ದಾಳ ಅಂಕಲ್. ಇವಳ ಸ್ಥಿತಿ ನೋಡಿ ನಂಗಂತೂ ತಲೆ ಕೆಟ್ಟ ಹೋಗಿದೆ. ಎಲ್ಲ ದೇವರಿಗೂ ಹರಿಸ್ಕೊಂಡಿದ್ದೀನಿ, ಇವಳು ಆದಷ್ಟು ಬೇಗ ಸರಿ ಹೋದ್ರೆ ನನಗೆ ಅಷ್ಟೇ ಸಾಕು. ಯಾವಾಗಲೂ ಪಟ ಪಟ ಅಂತ ಮಾತಾಡೋದು, ನಗ್ತಾ ನಗ್ತಾ ಇರೋದು ನೋಡಿದ್ರೆ ಹೊಟ್ಟೆಗೆ ಬೆಂಕಿ ಬಿದ್ದಂಗಾಗುತ್ತೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಮ್ಮ. ಸರಿ ಅಂಕಲ್, ಹೋಗಿ ಬರ್ತೀನಿ. ಹೇಳು. ಆ ಅಂಜಲಿ ನನ್ನ ಮಾತು ಕೇಳ್ತಾ ಇಲ್ಲ, ಆಯುಷನ್ ಕರ್ಕೊಂಬ ಅಂದ್ರೆ ಬರಲ್ಲ ಅಂತಿದ್ದಾಳೆ. ನಾನು ಏನನ್ನೋ ಹೇಳಿ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಅವಳಿಗೆ ಅನುಮಾನ ಬಂತು ಅನಿಸುತ್ತೆ. ಯಾಕೆ ಅಷ್ಟೊಂದು ಬಲವಂತ ಮಾಡ್ತಿದ್ಯಾ ಅಂತ ಕೇಳಿದ್ಲು. ಆ ಮಗುನ ಕರ್ಕೊಂಬ ಅಂತ ನಾನು ಜಾಸ್ತಿ ಪ್ರೆಷರ್ ಹಾಕೋಕ್ಕಾಗಲ್ಲ, ಅವಾಗ ಕೈ ತಪ್ಪು ಹೋಗ್ತಾಳೆ. ಬೇಡ, ಅವಳನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದು ಬೇಡ. ಅವಳನ್ನ ಕಳ್ಕೊಂಡ್ರೆ ನಮಗೆ ಲಾಸ್. ಚಿನ್ನದ ಮೊಟ್ಟೆ ಆಸೆಗೋಸ್ಕರ ಮೊಟ್ಟೆ ಇಡೋ ಕೋಳಿ ಕತ್ನ ಕುಯ್ದಂಗಾಗತ್ತೆ. ಎಸ್ ಕರೆಕ್ಟ್, ಅದೇ ಕಾರಣಕ್ಕೆ ನಾನು ಸುಮ್ಮನಾದೆ. ತುಂಬ ಕಷ್ಟಪಟ್ಟು ಬಲೆಗೆ ಬೀಳಿಸ್ಕೊಂಡಿದ್ದೀನಿ, ಈಸಿಯಾಗಿ ಎಸ್ಕೇಪ್ ಆಗಕ್ಕಂತೂ ಬಿಡಲ್ಲ. ಹಾಗಂತ ಸುಮ್ಮನೆ ಕೂರಕ್ಕಾಗಲ್ಲ, ಹೇಗಾದರೂ ಮಾಡಿ ಆ ಮಗುನ ನಮ್ಮ ವಶಕ್ಕೆ ತಗೋಬೇಕು. ನೀನು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಹೊಡಿಬ. ನನ್ನ ಫೋನ್ ಎಲ್ಲಿ ಹೋಯ್ತು? ಎಸ್, ಒಂದು ಹಕ್ಕಿನ ಇಟ್ಕೊಂಡು ನನ್ನ ವಸ್ತು ನಾನು ಬಿಡಿಸ್ಕೋತೀನಿ, ಇನ್ನೊಂದು ಹಕ್ಕಿನ ಇಟ್ಕೊಂಡು ಅವ್ರನ್ನ ಕರಡಿ ಕುಣಿಸ್ತಾ ಕುಣಿಸ್ತೀನಿ. ಇಷ್ಟು ಸಮಯ ಕಾದಿದ್ದೀನಿ, ಇನ್ನು ಸ್ವಲ್ಪ ದಿನ ಕಾಯೋಕ್ಕಾಗಲ್ವಾ? ಅಲ್ಲಿರೋ ಪ್ರತಿಯೊಬ್ಬರು ನೋವು ತಿನ್ನಬೇಕು, ವಿಲ ವಿಲ ಅಂತ ಒದ್ದಾಡಬೇಕು. ಅದನ್ನು ನಾನು ಕಣ್ಣಾರೆ ನೋಡಬೇಕು. ಆಗಲೇ ನನ್ನ ಮನಸ್ಸಿಗೆ